ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಎಐಸಿಸಿ ನಾಯಕರಾದ ಶ್ರೀ ರಾಹುಲ್ ಗಾಂಧಿರವರು ಹಮ್ಮಿಕೊಂಡಿರುವ ಭಾರತ ಐಕ್ಯತಾ ಯಾತ್ರೆ ಪೂರ್ವ ಸಿದ್ಧತೆಯ ಹಿನ್ನೆಲೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಯಲ್ಲಿ ಹಾದು ಹೋಗುವ ಮಾರ್ಗವನ್ನು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಪಾದಯಾತ್ರೆ ವೇಳೆ ಕಲ್ಲೂರು ಕ್ರಾಸ್ ಬಳಿ ತಂಗುವ ಸ್ಥಳ ಪರಿಶೀಲನೆ ಮಾಡಿದರು. ಈ ವೇಳೆ ಮಾಜಿ ಶಾಸಕರಾದ ಟಿಬಿ ಜಯಚಂದ್ರರವರು, ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್, ಕೆ ಷಡಕ್ಷರಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ರಾಮಕೃಷ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಬೆಮೆಲ್ ಕಾಂತರಾಜು ಹಾಗೂ ಮತ್ತಿತರರು ಹಾಜರಿದ್ದರು. ನೀವು ಮಾಡಿದ್ರಲ್ಲ ಅಲ್ಲಿ ತೋರಿಸಿದ್ರಲ್ಲ ಎರಡು ಕಡೆ ಪಬ್ಲಿಕ್ ಮಾಡಿ, ಪಬ್ಲಿಕ್ಕಲ್ಲಿ ಜನರಲ್ ಪಬ್ಲಿಕ್ಗೊಂದು ಸುಮಾರಾಗಿ ವಿ ಐ ಪಿಗಳಿಗೊಂದು ಮಾಡಿ, ಅಲ್ಲಿ ಈ ಎರಡು ಎರಡು ಕಡೆ ಮಾಡಿಬಿಡಿ. ಇಲ್ಲಿಗೆ ಇಲ್ಲಿ ಅವರು ಅಪ್ರೂವ್ ಮಾಡಿ. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯ ವತಿಯಿಂದ ಹೃದಯ ದಿನದ ಅಂಗವಾಗಿ ಮ್ಯಾರಥಾನ್ ಓಟ ಆಯೋಜಿಸಲಾಗಿದೆ. ಹೃದಯ ದಿನದ ಅಂಗವಾಗಿ ಅಥವಾ ಅಕ್ಟೋಬರ್ 1ನೇ ತಾರೀಕಿನಂದು ತುಮಕೂರಿನ ಹೆಸರಾಂತ ಆಸ್ಪತ್ರೆಯಾದ ಸಿದ್ಧಗಂಗಾ ಆಸ್ಪತ್ರೆಯ ವತಿಯಿಂದ 10 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಸ್ಪರ್ಧಿಗಳಿಗೆ 1 ಲಕ್ಷದವರೆಗೆ ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಬೆಳಗ್ಗೆ 6 ಗಂಟೆಗೆ ಸಿದ್ಧಗಂಗಾ ಆಸ್ಪತ್ರೆಯ ಆವರಣದಿಂದ ಮ್ಯಾರಥಾನ್ ಶುರುವಾಗಲಿದೆ. ಮ್ಯಾರಥಾನ್ ಅನ್ನು ಹಮ್ಮಿಕೊಂಡಿದ್ದೀವಿ. ಸಿದ್ಧಗಂಗಾ ಹೆಲ್ತ್ ರನ್ 10K ಅಂತ ಹೇಳಿಬಿಟ್ಟು ನಾವು ಈ ವರ್ಷ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ನಾವು ಮ್ಯಾರಥಾನ್ ಅನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ 5 ಕಿಲೋಮೀಟ್ರ್ ಮಾಡ್ತಾಯಿದ್ವಿ, ಈ ಸಲ ಅದನ್ನ 10 ಕಿಲೋಮೀಟರ್ಸ್ ಅಂತ ಮಾಡ್ತಾಯಿದ್ದೀವಿ. ನಮ್ಮ ಆಹ್ವಾನದಿಂದನೇ ಶುರುವಾಗುತ್ತೆ. ಅಕ್ಟೋಬರ್ 1ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಶುರುವಾಗ್ತಾಯಿದೆ. ಪ್ರವೇಶ ಎಲ್ಲ ಉಚಿತವಾಗಿರ್ತದೆ. ತಾವೆಲ್ಲರೂ ಬಂದು ಇದಕ್ಕೆ ಸಹಕರಿಸಬೇಕು. ಇದು ಮಾಡೋ ಉದ್ದೇಶ ಏನು ಅಂತಂತಂದರೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಮತ್ತು ಹೃದಯನ ಹೇಗೆ ಆರೈಕೆ ಪಡಬೇಕು ಮತ್ತು ಅದರ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಜಗ್ಗೇಶ್ವರ್ ಬರ್ತಾ ಇದ್ದಾರೆ, ಮತ್ತು ಪ್ರಿಯಾ ಮೋಹನ್ ಅವರು ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗಿರ್ತಕ್ಕಂಥ ಪ್ರಿಯಾ ಮೋಹನ್ ಅವರು ಬರ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶರತ್ ಕುಮಾರ್ ಜಿ ಬಿ, ಹೃದ್ರೋಗ ತಜ್ಞ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ. ಈಗ ಎಲ್ಲ ನೋಡ್ತಾ ಇದ್ದೀರ ನೀವು, ತುಂಬ ಇಂಪಾರ್ಟೆಂಟ್. ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೃದ್ರೋಗದಿಂದ ನಾವು ಹೃದ್ರೋಗ ಬರತಕ್ಕಂಥದ್ದು ನಾವು ತಡಿಬೇಕಾಗಿದೆ. ಬಂದ ಮೇಲೆ ಟ್ರೀಟ್ಮೆಂಟ್ ಎಲ್ಲರಿಗೂ ಗೊತ್ತಿರ್ತದೆ. ಬರೋದನ್ನು ತಡಿಲಿಕ್ಕೆ ನಾವು ವ್ಯಾಯಾಮ ನಿಯಮಿತವಾಗಿ ನಾವು ವ್ಯಾಯಾಮ ಮಾಡಬೇಕು. ಆದರೆ ಒಂದು ಜಾಗೃತಿಗೋಸ್ಕರ ನಮ್ಮ ಆಸ್ಪತ್ರೆ ವತಿಯಿಂದ ವಿಶ್ವ ಹೃದ್ರೋಗ ದಿನದಂದು ಅದರ ಅಂಗವಾಗಿ ಅಕ್ಟೋಬರ್ 1ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ 10K ಸಿದ್ಧಗಂಗಾ ಹೆಲ್ತ್ 10K ರನ್ ಅಂತ ಮಾಡ್ತಾ ಇದ್ದೀವಿ. ತಾವೆಲ್ಲ ಹೆಚ್ಚಿನ ಸಂಖ್ಯೆಗಳಲ್ಲಿ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ, ಇದು ನಮ್ಮ ಕಾರ್ಯಕ್ರಮ ಅಲ್ಲ ನಿಮ್ಮ ಕಾರ್ಯಕ್ರಮ ಅಂದ್ಕೊಂಡು ನಿಮ್ಮೆಲ್ಲರ ಆರೋಗ್ಯಕ್ಕೆ ನೀವೆಷ್ಟು ಒತ್ತು ಕೊಡ್ತೀರ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ. ಸೊ ಎಲ್ಲರೂ ಸಹ ಪಾಲ್ಗೊಂಡು ಈ ಆರೋಗ್ಯ ಇದು ಹೆಲ್ತ್ ಕೇ ಹೆಲ್ತ್ ರನ್ ಏನಿದೆ ಅದನ್ನು ನಾವು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಲು ಜಾಗೃತಿ ಮೂಡಿಸುವ ಸಲುವಾಗಿ ಆಸ್ಪತ್ರೆಯ ವತಿಯಿಂದ ಏರ್ಪಡಿಸಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು ಎಂದು ತಿಳಿಸಿದರು. ಕ್ಯಾಮರಾ ಪರ್ಸನ್ ಚೇತನ್ರೊಂದಿಗೆ ಚೇತನ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ 3ನೇ ವಾರ್ಡ್ನ ಧಾನ ನಗರದಲ್ಲಿರುವ ಕುರಿಪಾಳ್ಯದ ದಲಿತರಿಗೆ ಎಂದು ಇರುವ ಸತ್ಯ ಹರಿಶ್ಚಂದ್ರ ಘಾಟ್ ಸ್ಮಶಾನಕ್ಕೆ ಚರಂಡಿಯ ನೀರು ಮತ್ತು ಡ್ರೈನೇಜ್ ನೀರು ಹರಿಯುತ್ತಿದ್ದು, ಸತ್ತವರ ಅಂತ್ಯ ಸಂಸ್ಕಾರ ಮಾಡಲು ಸಹ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಡ್ರೈನೇಜ್ ನೀರು ಸ್ಮಶಾನದಲ್ಲಿ ತುಂಬಿರುವುದರಿಂದ ಶವ ಹೂಳಲು ಗುಂಡಿ ತೆಗೆಯಲು ಹೋದರೆ ಡ್ರೈನೇಜ್ ನೀರು ಹೊರಬರುತ್ತದೆ. ಇದರಿಂದ ಗುಂಡಿ ತೆಗೆಯುವವರು ಸಹ ಕೆಲಸಕ್ಕೆ ಬರುತ್ತಿಲ್ಲ. ಅಲ್ಲದೆ ಶವ ಸಂಸ್ಕಾರ ಮಾಡಿದ ಮೇಲೆ ತಿಂಗಳ ಕಾರ್ಯವನ್ನು ಮಾಡಲು ಸಹ ಆಗದೆ ಸತ್ತವರಿಗೆ ಮುಕ್ತಿ ದೊರಕದಂತೆ ಆಗಿದೆ. ಇದಲ್ಲದೆ ಡ್ರೈನೇಜ್ ನೀರಿನಿಂದ ಕೆಟ್ಟ ವಾಸನೆ ಬರುತ್ತಿದ್ದು, ಸ್ಮಶಾನ ತುಂಬೆಲ್ಲ ಗಿಡ ಗಂಟೆಗಳು ಬೆಳೆದು ಓಡಾಡಲು ಸಹ ಆಗದೆ ಶವ ಸಂಸ್ಕಾರಕ್ಕೆ ಕಷ್ಟವಾಗುತ್ತಿದೆ. ಇದು ಸ್ಮಶಾನ ಬಂದ್ಬಿಟ್ಟು ಇಲ್ಲಿ 13ನೇ ವಾರ್ಡಿಗೆ ಸಂಬಂಧಪಟ್ಟಿದ್ದು. ಇದು ಒಂದು ವರ್ಷದಿಂದನೂ ನಾವು ಹೇಳ್ಕೊಂಡೆ ಬರ್ತಾ ಇದ್ದೀವಿ. ಸತ್ರೆ ಪತ್ರೆಯಲ್ಲಿ ಏನಾರ ನಮ್ಮ ಮಣ್ಮಾಡಕ್ಕೆ ಹೋದರೆ ಚರಂಡಿ ನೀರು ಬರ್ತಾಯಿದೆ. ಇದನ್ನು ಯಾರಿಗೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇದ್ರ ಬಗ್ಗೆ ಯಾರೂ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಇಜಿಡಿ ನೀರು ತುಂಬಿದ್ರು, ಚರಂಡಿ ನೀರು ತುಂಬಿದ್ರು ಸೀದಾ ಎಲ್ಲ ಪೂರ್ತಿ ಮಶಾನದೊಳಗೆ ಹೋಗ್ತಾಯಿದೆ. ಇದನ್ನು ನಾವು ಏನು ಮಾಡಬೇಕು, ದಲಿತರಾಗಿ ಹುಟ್ಟಿ ನಮ್ಮ ಕಷ್ಟನೇ ಆಗಲಿ ಏನೇ ಆಗಲಿ ನಮ್ಮ ಪರವಾಗಿ ಮಾತಾಡೋರು ಯಾರೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಬಂದು ಇದೇನೈತೆ ಅದಕ್ಕೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವು 2 ವರ್ಷ ಆಗಿದೆ ಇವತ್ತಿಗೆ ನಾವು ಕಂಪ್ಲೇಂಟ್ ಮಾಡಿ ಎಮ್ ಎಲ್ ಎವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಬಟ್ ಅವ್ರೇನು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಎಲ್ಲ ಆಫೀಸರ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಏನು ಒಂದು ಸ್ವಲ್ಪನೂ ಸೌಲಭ್ಯ ಇದು ಕ್ಲಿಯರ್ ಮಾಡಿಲ್ಲ ಈ ಸಮಸ್ಯೆನ.
ಮತ್ತೆ ಮೇಯರ್ ಕೃಷ್ಣಪ್ಪ ಅವರು ಹೊಸದಾಗಿ ಮೇಯರ್ ಆಗಿದ್ರು ಅವರು ಬಂದು ವಿಸಿಟ್ ಕೊಟ್ಟೋಗಿದ್ದಾರೆ ಏನು ತೆಗಿಯಲ್ಲ ಚರಂಡಿ ನೀರು ಯುಜುಡಿ ನೀರು ಐತೆ ಅಂತ ಮುಟ್ಟದೇ ಇಲ್ಲ ಅಂತಾರೆ ಆದರೂ ನಾವು ರಿಕ್ವೆಸ್ಟ್ ಮಾಡೋರ ಹತ್ರ ಮಾಡ್ಕೊಂತೀವಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ರು ಯಾರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಇದೇ ಥರ ಮುಂದುವರೆದ್ರೆ ನಾವು ನೆಕ್ಸ್ಟು ಡಿ ಸಿ ಆಫೀಸ್ ಮುಂದೆ ಧರಣಿ ಕೈಗೊಳ್ಳುತ್ತೀವಿ ಇನ್ನು ಇದರ ಬಗ್ಗೆ ಎಷ್ಟೇ ಬಾರಿ ಶಾಸಕರಿಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೂ ದೂರು ಸಲ್ಲಿಸಿದ್ರೂ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ದಲಿತರು ಎಂಬ ಕಾರಣಕ್ಕೆ ಯಾವ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಸ್ಪಂದಿಸುತ್ತಿಲ್ಲ ದಲಿತರ ಮನವಿಗೆ ಯಾವುದೇ ರೀತಿಯ ಬೆಲೆ ಇಲ್ಲದಂತಾಗಿದೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದೆಂದು ಸ್ಥಳೀಯ ಕುರಿಪಾಳ್ಯದ ನಿವಾಸಿ ಆನಂದ್ ಹಾಗೂ ರವಿಯವರು ತಿಳಿಸಿದರು ನಾವು ಕುರಿಪಾಳ್ಯ ಗ್ರಾಮದವರು 75% ನಾವು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಕುರಿಪಾಳ್ಯ ಗ್ರಾಮದವರು ಎಲ್ಲ ಊರಲ್ಲೂ ಏಳು ಉಚ್ಚೆ ಬಸ್ತಾರೆ ನಮ್ಮ ಕುರಿಪಾಳ್ಯ ಗ್ರಾಮದಲ್ಲಿ ನಮ್ಮ ಸ್ಮಶಾನದಲ್ಲಿ ಈ ಈಜುಡಿ ನೀರು ಮತ್ತು ಈ ಚರಂಡಿ ನೀರು ಹೋಗ್ತಾಯಿದ್ರು ನಮ್ಮ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂತಿಲ್ಲ ಸರ್ ಇದಕ್ಕೆ ಒಂದು ಪರಿಹಾರ ಕೊಡಿಸ್ಬೇಕು ಸಮಸ್ಯೆ ಬಗೆಹರಿಸ್ಬೇಕು ಇಲ್ಲಾಂದರೆ ಮುಂದೊಂದು ದಿನ ನಾವು ಧರಣಿ ಕೂಕೊಬೇಕಾಗುತ್ತೆ ನಾವು ದಲಿತರು ದಲಿತರು ಅನ್ನೋದಕ್ಕೆ ನಿಮಗೆ ಬೆಲೆನೇ ಇಲ್ವಾ ಸರ್ ನಾವು ದಲಿತರು ಮನುಷ್ಯರಲ್ವಾ ನಾವು ಸತ್ರೆ ಮಣ್ಣು ಮಾಡೋದು ಬೇಡವಾ ಸರ್ ಇಲ್ಲಿ 2-3 ವರ್ಷದಿಂದನೇ ಆಗೈತೆ ಸರ್ ಇದು ಈಜಿಡಿ ಮಾಡಿಸಿರ್ಲಿಂದ ನಾವು ಸಮಸ್ಯೆ ತಪ್ಪಿದ್ದಲ್ಲ ಇದು ಇದು ಅವಾಗಿಂದನೂ ನಡೀತಾನೇ ಇದೆ ಪ್ರತಿಯೊಬ್ಬರು ಮಹಾನಗರ ಪಾಲಿಕೆ ಡಿ ಸಿ ಆಫೀಸು ತಾಲೂಕು ಆಫೀಸು ಪ್ರತಿಯೊಬ್ಬರು ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಬಗೆಹರಿಸಿಲ್ಲ ಇದನ್ನು ತಾವು ಕ್ರಮ ಕೈಗೊಂಡು ಇದನ್ನು ನಮಗೆ ಬಗೆಹರಿಸ್ಕೊಡ್ಬೇಕು ಇಲ್ಲಾಂದರೆ ಮಹಾನಗರ ಪಾಲಿಕೆ ಮತ್ತು ಈ ಡಿ ಸಿ ಆಫೀಸ್ ಹತ್ರ ಧರಣಿ ಕೂಕೊಳ್ಳೋದಂತೂ ಖಚಿತ ಚೇತನ್ ಅಮುಕ್ ಟಿವಿ ತುಮಕೂರು ಸಂಕಷ್ಟದಲ್ಲಿರುವ ಅಸಂಘಟಿತ ಅರ್ಚಕರು ಪುರೋಹಿತರಿಗೂ ಸರ್ಕಾರ ಅಗತ್ಯ ಸೌಲಭ್ಯ ನೀಡಬೇಕು ಅಂತ ವೀರಶೈವ ಪುರೋಹಿತ ಮಹಾಸಭಾ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಅಸಂಘಟಿತ ಅರ್ಚಕರು ಪುರೋಹಿತರು ಆಗಮಿಕರು ಜ್ಯೋತಿಷಿಗಳು ಸಂಘಟಿತರಾದರೆ ಸರ್ಕಾರದಿಂದ ಸೌಲಭ್ಯ ಪಡೆಯಲು ಸಾಧ್ಯ ಈ ಕಾರಣದಿಂದ ಅಖಿಲ ಕರ್ನಾಟಕ ವೀರಶೈವ ಪುರೋಹಿತ ಮಹಾಸಭಾವನ್ನ ಸಂಘಟಿಸಲಾಗುತ್ತಿದೆ ಸಭಾದ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಈ ತಿಂಗಳ 20ರಂದು ತುಮಕೂರಿನಲ್ಲಿ ನಡೆಯಲಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಪ್ಪ ದೇವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಅಂದು ಇದರ ಜೊತೆಗೆ ವೀರಭದ್ರಸ್ವಾಮಿಯವರ ಜಯಂತೋತ್ಸವವನ್ನು ಆಚರಿಸಲಾಗುತ್ತದೆ ವಿವಿಧ ಮಠಾಧೀಶರು ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸುವರು ಎಂದರು ಏನಪ್ಪ ವಿಶ್ಲೇಷಣೆ ಮಾಡ್ತೀವಿ ಅಂತಂದ್ರೆ ಈಗ ಅಸಂಘಟಿತ ವಲಯ ಅಂತ ಹೇಳಿ ನಮ್ಮನ್ನು ಗುರುತಿಸಿದೆ ಸರ್ಕಾರ ಆ ಒಂದು ಸಂದರ್ಭದಲ್ಲಿ ಸಂಘಟಿತ ವೇದಿಕೆ ಅಂತ ಹೇಳಿ ಎಲ್ಲ ಸರ್ಕಾರ ತೀರ್ಮಾನಿಸಿ ಆ ಒಂದು ಸಂಘಟಿತ ವಲಯಕ್ಕೆ ಸೇರಿಸಿ ಅದರಿಂದ ಸಿಗಬಹುದಾದಂತಹ ಒಂದು ಹಕ್ಕು ಬಾಧ್ಯತೆಗಳು ಏನಿದ್ದಾವೆ ಮತ್ತು ಸವಲತ್ತುಗಳು ನಮಗೆ ಕಲ್ಪಿಸಿ ಕೊಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಆಗಿದೆ ನಾವು ಪಡ್ಕೊಳ್ಳಲಿಕ್ಕೆ ಈ ಒಂದು ಸಂಘಟನೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತೈತೆ ಆ ಸಂಘಟನೆ ಅಂತಕ್ಕಂಥದ್ದು ಇಲ್ಲದಲೇ ಹೋದಾಗ ಯಾವುದೇ ಒಂದು ಸವಲತ್ತುಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಜ್ಞಾನ ಪ್ರಸರಣ ಪ್ರಮುಖವಾಗಿ ನಮ್ಮ ಈ ಅಖಿಲ ಕರ್ನಾಟಕ ವೀರಶೈವ ಪುರೋಹಿತ ಮಹಾಸಭಾದ ಮೂಲ ಉದ್ದೇಶ ಏನಪ್ಪ ಅಂದರೆ ಜ್ಞಾನ ಪ್ರಸರಣ ವಿದ್ಯಾ ಪ್ರಸರಣ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶವಾಗಿದೆ ಸವಲತ್ತುಗಳು ಸಾಕಷ್ಟು ಇದ್ದಾವೆ ಈಗ ಕೆಲವು ಕೊರೋನಾ ಸಂದರ್ಭದಲ್ಲಿ ಬಡ ಅರ್ಚಕರಿದ್ದರು ಅವ್ರಿಗೆಲ್ಲನೂ ಕೂಡ ರೇಷನ್ ಇರ್ಬೋದು ಮತ್ತು ದವಸ ಧಾನ್ಯಗಳು ಎಲ್ಲರಿಗೂ ಎಲ್ಲ ಬೇರೆಯವರ ಸಮುದಾಯ ವರ್ಗದವರಿಗೆ ಈ ಸಂದರ್ಭದಲ್ಲಿ ಮುಖಂಡರಾದ ರುದ್ರೇಶ್ ಶಾಸ್ತ್ರಿ ಫಣಿಭೂಷಣ ಆರಾಧ್ಯ ಹಾಜರಿದ್ದರು ಮಣ್ಣಿರಾಜು ಅಮೋಕ್ ಟಿವಿ ತುಮಕೂರು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ 72ನೇ ಹುಟ್ಟುಹಬ್ಬವನ್ನು ಪಟ್ರೇನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡರು ಅಭಿಮಾನಿಗಳು ಶ್ರೀ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ಅನ್ನಸಂತರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ 72ನೇ ಹುಟ್ಟುಹಬ್ಬವನ್ನು ಬಿಜೆಪಿ ಮುಖಂಡರು ಅಭಿಮಾನಿಗಳು ಶ್ರೀ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ಅನ್ನಸಂತರ್ಪಣೆ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಿದರು ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಮತ್ತು ಸಮಾಜ ಸೇವಕ ಎಸ್ಆರ್ಎಸ್ ದೇವರಾಜ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಟ್ರೇನಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 72ನೇ ವರ್ಷದ ಹುಟ್ಟುಹಬ್ಬವನ್ನು ಪಟ್ರೇನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅನ್ನಸಂತರ್ಪಣೆ ಮಾಡುವ ಮೂಲಕ ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಂಡಿದ್ದೇವೆ ಈಗಾಗಲೇ ಇಡೀ ಜಗತ್ತಿಗೆ ಗೊತ್ತು ಅವರೆಂತ ರಾಜಕಾರಣಿ ಅಂತ ಇಂತಹ ಮಹಾನ್ ಮುಖಂಡ ನಮ್ಮ ಭಾರತದಲ್ಲಿ ಇರುವುದು ನಮ್ಮ ಪುಣ್ಯ ಎಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿಯಿಂದ
ನಮ್ಮ ಪೋಸ್ಟಹಳ್ಳಿ ಪಂಚಾಯತಿಯಲ್ಲಿ ಅದು ನಮ್ಮ ಚಿಕ್ಕಬಳ್ಳಾಪುರ ಸಚಿವರ ನೇತೃತ್ವದಲ್ಲಿ ಇಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಆಗಿರತಕ್ಕಂಥ ಅತ್ಯುತ್ತಮ ಪ್ರಧಾನಿ ಹಾಗೂ ಅಚ್ಚುಮೆಚ್ಚಿನ ಪ್ರಧಾನಿ ಅಂತ ಹೇಳ್ಬೋದು. ಇಡೀ ವಿಶ್ವನೇ ಕಂಡಿರತಕ್ಕಂಥ ಏಕೈಕ ನಾಯಕ ಅಚ್ಚುಮೆಚ್ಚು ಅಂದರೆ ಜನರಿಗೆ ತಪ್ಪಾಗಲಾರ್ದು. ಏನಂದರೆ ಇವತ್ತು ಅವರ ಹುಟ್ಟುಹಬ್ಬದ ಸರಳವಾಗಿ ನಮ್ಮ ಪೋಸ್ಟಹಳ್ಳಿ ಪಂಚಾಯಿತಿಯ ಮುಖಂಡರು ಎಲ್ಲರೂ ಸೇರಿ ಇಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಬೆಳಿಗ್ಗೆ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಆರೋಗ್ಯ ದೇವರು ಆರೋಗ್ಯ ಆಯಸ್ಸು ಹೆಚ್ಚು ಕೊಟ್ಟು ಇನ್ನೂ ನಮ್ಮ ದೇಶದ ಅಭಿವೃದ್ಧಿಯನ್ನು ಗಳಿಸಲಿ, ವಿಶ್ವಕ್ಕೆ ಇನ್ನೂ ಹೆಚ್ಚು ಕೊಂಡೊಯ್ಯಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ಒಂದು ಹೆಸರಿನಲ್ಲಿ ಇಂದು ಒಂದು ನೂರಾರು ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಇದೇ ವೇಳೆ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಬಿಕೆ ದಿನೇಶ್, ಸುಂದರ್ ರೆಡ್ಡಿ, ಆನಂದ್, ಮಂಜುನಾಥ್, ಕಿರಣ್, ರವಿಕುಮಾರ್, ಲಕ್ಷ್ಮೀ ನರಸಪ್ಪ ನರ್ಸರಿ ಇನ್ನಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಚಿರತೆ ದಾಳಿ ನಡೆಸಿ ಕುರಿಗಳನ್ನ ಗಾಯಗೊಳಿಸಿರುವ ಘಟನೆ ಗುಬ್ಬಿ ತಾಲೂಕಿನ ಕಡಬಾ ಹೋಬಳಿ ಕೋಡಿಹಳ್ಳಿಯಲ್ಲಿ ಶುಕ್ರವಾರ ಬೆಳಕಿಗೆ ಬಂದಿದೆ. ಗುಡಿಬಂಡೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ವತಿಯಿಂದ ಉಚಿತ ಬಾಯಿ ಮತ್ತು ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್, ಮುಖಂಡ ರಿಜ್ವಾನ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಈ ಸಮಯದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಮಾನವನಿಗೆ ದೇಹದ ಪ್ರತಿ ಅಂಗವು ಬಹಳ ಮುಖ್ಯ. ಹಿಂದೆ ಹಲ್ಲುಗಳು ಹುಟ್ಟುತ್ತವೆ ಬೀಳುತ್ತವೆ, ಅದರಿಂದ ಆಹಾರವನ್ನ ಅಗಿಯಲು ಉಪಯೋಗ ಎಂಬಂತೆ ಇತ್ತು. ಅದಕ್ಕಾಗಿಯೇ ಒಂದು ವಿಭಾಗವಿದೆ, ಹಲ್ಲುಗಳ ಬಾಯಿಯ ಪ್ರಾಮುಖ್ಯತೆ ಅರಿವಾಗಿದೆ. ಮಾನ್ಯ ಆರೋಗ್ಯ ಸಚಿವರ ಕಾರ್ಯವೈಖರಿಯಿಂದ ಜಿಲ್ಲೆಯಲ್ಲಿ ಹೆಚ್ಚಿನ ವೈದ್ಯರನ್ನು ದಾದಿಯರನ್ನು ಹೊಂದಿರುವ ಆಸ್ಪತ್ರೆ ಎಂಬ ಹೆಗ್ಗಳಿಕೆ ಇದೆ ಎಂದರು. ಅವ್ರೇನಾದರೂ ರಜಾ ಬೇಕು ಅಂತ ಹೇಳಿದ್ರೆ ಇವ್ರು 48 ಗಂಟೆ ಡ್ಯೂಟಿ ಮಾಡಬೇಕು. ಇವಾಗ 4 ಗಂಟೆ ಡ್ಯೂಟಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಂತ ಒಂದು ದುರ್ಗಮ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಡಾಕ್ಟರ್ಗಳು ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ. ಈ ಒಂದು ಹಿಂದುಳಿದ ತಾಲೂಕಿಗೆ ಮಾನ್ಯ ಸಚಿವರ ಒಂದು ಮನಸ್ಸು ಮಾಡಿ ಹಲವಾರು ವೈದ್ಯರುಗಳನ್ನ, ಹಲವಾರು ಶುಶ್ರೂಷಕಿಯರನ್ನ, ಹಲವಾರು ಗ್ರೂಪ್ ಡಿಸನ್ನು ಇವತ್ತಿನ ದಿವಸ ನಮಗೆ ಮಂಜೂರು ಮಾಡಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಜಾಸ್ತಿ ಡಾಕ್ಟರ್ಗಳಿರ್ತಕ್ಕಂಥ ಒಂದು ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಇವಾಗ ಅದು ಗುಡಿಬಂಡೆ ತಾಲೂಕು. ಜಾಸ್ತಿ ಸ್ಟಾಫ್ ನರ್ಸ್ಗಳಿರೋದು, ಅಷ್ಟೇ ಸರ್ವಿಸಸ್ಗಳು ಸಹಿತ ಕೊಡ್ತಾ ಇದ್ದೀವಿ. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಮಾತನಾಡಿ, ಮಕ್ಕಳ ಬಾಯಿ ಹಾಗೂ ಹಲ್ಲುಗಳ ಬಗ್ಗೆ ಅರಿವು ಮೂಡಿಸಲು ಹಾಗೂ ಅವುಗಳ ಕಾಯಿಲೆಗಳ ಸೂಕ್ತ ಚಿಕಿತ್ಸೆ ನೀಡಲು ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ ಎಂದು ತಿಳಿಸಿದರು. ದೇಶದಲ್ಲಿರ್ತಕ್ಕಂಥ ಇವತ್ತಿನ ಪ್ರಜೆಗಳು, ಇವತ್ತಿನ ಏನು ಮಕ್ಕಳಿದ್ದಾರೆ, ಇವತ್ತಿನ ಮಕ್ಕಳಿನ ನಾಳಿನ ಪ್ರಜೆಗಳಾಗ್ತಾರೆ. ಸೊ ಶಾಲಾ ಮಕ್ಕಳಲ್ಲಿರ್ತಕ್ಕಂಥ ಅವರಿಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ಅವರಿಗೆ ಆರೋಗ್ಯದ ಅರಿವನ್ನು ಉಂಟು ಮಾಡಿಸ್ಬೇಕು. ಪ್ರತಿಯೊಬ್ಬರು ಕೂಡ ಇವತ್ತು ಉಳ್ಕಲ್ಲಿರ್ಬೋದು, ಸಣ್ಣ ಪುಟ್ಟ ಏನು ತೊಂದರೆಗಳಾಗ್ತಾ ಇದೆ ಅದಕ್ಕೆ ಆರ್ ಬಿ ಎಸ್ ಕಂಡಕ್ಟರ್ನ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಆದರೆ ಅಲ್ಲಿನ ಮೇಜರ್ ಸಮಸ್ಯೆಗಳು ಏನಾದ್ರು ಇತ್ತು ಅಂದರೆ ದಂತ ಭಾಗ್ಯ ಸಂಬಂಧಪಟ್ಟಕ್ಕೆ ದಂತಕ್ಕೆ ಅದಕ್ಕೆ ಇವತ್ತು ದಂತ ಭಾಗ್ಯ ಕಾರ್ಯಕ್ರಮನೇ ಒಂದು ಆಗ್ತಾ ಇದೆ. ಅದರಲ್ಲಿ ಶಾಲಾ ಮಕ್ಕಳಿಗೆ ಉಳ್ಕಲಾಗಿರ್ತಕ್ಕಂಥದ್ದು ದಂತದ ತೋರೆ ಇರ್ತಕ್ಕಂಥದ್ದು ಅಥವಾ ಸ್ಕೇಲಿಂಗ್ ಟ್ರೀಟ್ಮೆಂಟ್ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಒಂದು ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿ ಆ ಸರ್ಕಾರಿ ಶಾಲೆ ಅಥವಾ ಕಾಲೇಜು ಆವರಣದಲ್ಲಿ ಒಂದು ಕಾರ್ಯಕ್ರಮನ ನಡೆಸಿ ಶಾಲಾ ಮಕ್ಕಳಿಗೆ ಒಂದು ದಂತ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಆರೋಗ್ಯವನ್ನು ಕಾಪಾಡ್ಕೊಳ್ತದ್ದು ಬಹಳ ಮುಖ್ಯ. ಆರೋಗ್ಯ ಅಂತ ಏನಪ್ಪ ಅಂತಂದರೆ ಯಾವುದೇ ಒಂದು ವ್ಯಕ್ತಿಯ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನೆಮ್ಮದಿಯಾಗಿ ಬಾಳ್ವೆ ಮಾಡ್ತಕ್ಕಂಥದ್ದು ಒಂದು ಆರೋಗ್ಯ. ಸೊ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ನಾವು ಶುಚಿತ್ವವಾಗಿ ಮತ್ತು ಕ್ರಮಬದ್ಧವಾಗಿ ಇಟ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿದೆ. ಇನ್ನು ಈ ಸಮಯದಲ್ಲಿ ದಂತ ವೈದ್ಯರಾದ ಡಾಕ್ಟರ್ ಅಮೀರುನ್ನಿಸಾ, ಡಾಕ್ಟರ್ ಜ್ಯೋತಿ, ಡಾಕ್ಟರ್ ಚಿತ್ಕಲಾ, ನೋಡಲ್ ಅಧಿಕಾರಿ ಆಶಾ, ಆರೋಗ್ಯ ಪರಿವೀಕ್ಷಕಿ ಮುಬಾರಕ್, ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಮಂಜುನಾಥ್, ಆಶಾ ಕಾರ್ಯಕರ್ತೆಯರು,
ದಾದಿಯರು, ಸಹಶಿಕ್ಷಕರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಸುಮಾರು 30 ವರ್ಷದಿಂದ ಗುಬ್ಬಿ ತಾಲೂಕಿನ ಗಡಿಭಾಗದ ಗುಡ್ಡದ ಹೋಬಳಪುರ ಗ್ರಾಮಕ್ಕೆ ರಸ್ತೆಯನ್ನೇ ಇಲ್ಲಿನ ಜನರು ಕಂಡಿಲ್ಲ. ಮೊದಲು ನಮಗೆ ರಸ್ತೆ ಮಾಡಿ ಕೊಡಿ ಅಂತ ಗ್ರಾಮಸ್ಥರು ಎಸಿ ಅಜಯ್ ಅವರಿಗೆ ಆಗ್ರಹಿಸಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಗುಡ್ಡದ ಹೋಬಳಾಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂತರ ಅಧಿಕಾರಿಗಳಿಗೆ ಗ್ರಾಮದ ಸಮಸ್ಯೆಯ ಸರಮಾಲೆಯನ್ನು ಗ್ರಾಮಸ್ಥರು ಬಿಚ್ಚಿಟ್ಟರು. ಬೆಸ್ಕಾಂ ಇಲಾಖೆಯವರು ಈ ಗ್ರಾಮದ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಇಲ್ಲಿನ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಇನ್ನು ನಂತರ ಮಾತನಾಡಿದ ಎಸಿ ಅಜಯ್, ಇಲ್ಲಿರುವ ಎಲ್ಲ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ತಿಳಿಸಿದ್ದಾರೆ. ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಯೋಜನೆ ಮಾಡಲಾಗುತ್ತಿದೆ. ಯಾವ ಸಮಸ್ಯೆ ಇದೆಯೋ ಆ ಅಧಿಕಾರಿಗಳು ಹಾಗೂ ಇಲಾಖೆಯ ಮುಖೇನ ಬಗೆಹರಿಸುತ್ತೇವೆ ಎಂದರು. ಗುಡ್ಡದ ಒಬ್ಬಳಾಪುರದ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಸರಿಸುಮಾರು ಇದು ನಮ್ಮ ಗಡಿ ಗ್ರಾಮ. ಇಲ್ಲಿಂದ ಚಿಕ್ಕನಾಕ್ನಳ್ಳಿ ಬರೀ 1 ಕಿಲೋಮೀಟರಲ್ಲಿ ಚಿಕ್ಕನಾಕ್ನಳ್ಳಿ ಇದೆ. ಈ ಗಡಿ ಗ್ರಾಮದಲ್ಲಿ ನಾವು ಗುಬ್ಬಿಯಲ್ಲಿ ಮಾಡ್ತಿರೋ ಕಾರಣ ಏನಂದರೆ, ಈ ಗ್ರಾಮಕ್ಕೆ ಒಂದು 450 ಜನಸಂಖ್ಯೆ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ 250 ಜನಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಇವರ ಸಮಸ್ಯೆಗಳನ್ನ ಆಲಿಸಿ ಇವರ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಂತ ಮಾಡ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ನಾವು ಈಗ ಮೊದಲನೇದಾಗಿ ನೋಡೋದಿದ್ದರೆ ಒಂದು ಸ್ವಲ್ಪ ರಸ್ತೆ ಸಮಸ್ಯೆ ಇದೆ, ಮತ್ತು ಆಸ್ಪತ್ರೆಯ ಅಂದರೆ ಹೋಗಲಿಕ್ಕೆ ಬಸ್ ಸಮಸ್ಯೆ ಇದೆ. ಸೊ ಸಾಕಷ್ಟು ಸಮಸ್ಯೆಗಳನ್ನ ಈಗಾಗಲೇ ನಮ್ಮ ಗ್ರಾಮಸ್ಥರು ತಿಳಿಸಿದ್ದಾರೆ. ಇದನ್ನೆಲ್ಲ ನಾವು ಯಾವ ರೀತಿಯಾಗಿ ಬೇಗ ಬಗೆಹರಿಸ್ಬೋದು ಅಂತ ಮನೆ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶತ ಪ್ರಯತ್ನ ಮಾಡೇ ಮಾಡ್ತೀವಿ. ಅದು ಬಿಟ್ಟು ಮಾಸ್ಟರ್ಸ್ನ ಆಲ್ರೆಡಿ ನಾವು 12 ಜನಕ್ಕೆ ಪಿಂಚಣಿ ಸೌಲಭ್ಯ ಕೊಟ್ಟಿದ್ದೀವಿ. ಈ ಗ್ರಾಮದಲ್ಲಿ ಸಂತೋಷ ವಿಚಾರ ಏನಂದರೆ, ಯಾವುದೇ ರೀತಿ RTC ಕರೆಕ್ಷನ್ಸ್ ಆಗಿರ್ಬೋದು, ಲೆವೆನಿ ಕರೆಕ್ಷನ್ಸ್ ಆಗಿರ್ಬೋದು, ಇಲ್ಲ ಭೌತಿಕ ಖಾತೆಗಳು ಒಂದು ಕೆಲವು ಅರ್ಜಿಗಳು ಬಂದಿದೆ, ಅದನ್ನು ಚೆಕ್ ಲಿಸ್ಟ್ ತೆಗೆದು 45 ದಿವಸಗಳೊಳಗಡೆ ಅದನ್ನು ಸಹ ಬೇಗ ಮಾಡಿಕೊಡ್ತೀವಿ. ಇವಾಗ ಆಲ್ರೆಡಿ ನಾವು ಒಂದು 2 ಗರ್ಭಿಣಿಯ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಿ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಆರ್ತಿ, ಇಒ ಶಿವಪ್ರಕಾಶ್, ವಲಯ ಅರಣ್ಯ ಅಧಿಕಾರಿ ದುಗ್ಗಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ್ಮ ಬಸವರಾಜ್, ಉಪಾಧ್ಯಕ್ಷೆ ಮೀನಾಕ್ಷಿ ರಮೇಶ್, ಮುಖಂಡರಾದ ಕಾರ್ಯಕುರ್ಚಿ ಸತೀಶ್ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಘ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರದಲ್ಲಿ ರಾಮದೇವರ ಗುಡಿ ಬಳಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸರಣಿ ಅಪಘಾತ ಸಂಭವಿಸಿದ್ದು, ಇನ್ನು ಘಟನೆಯಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಹಾಗೂ 4ವರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ನಿಂತಿದ್ದ ಬೈಕ್ ಕಾರುಗಳಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ರಾಮದೇವರ ಗುಡಿ ಪ್ರಣವ್ ಹೋಟೆಲ್ಗೆ ನುಗ್ಗಿದೆ. ಹೆದ್ದಾರಿಯಿಂದ ಹೋಟೆಲ್ಗೆ ಕ್ಯಾಂಟರ್ ನುಗ್ಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಹೋಟೆಲ್ ಭದ್ರತಾ ಸಿಬ್ಬಂದಿ ನಾರಾಯಣ್ ಸ್ವಾಮಿ ಹಾಗೂ ಬೈಕ್ ಸವಾರ ಜನಾರ್ದನ ಮೃತಪಟ್ಟಿದ್ದಾರೆ. ಅಲ್ಲದೆ ಬಾಣಂತಿಗೆ ಗಂಭೀರ ಗಾಯಗಳಾಗಿದ್ದು ಗರ್ಭಾವಸ್ಥೆಯಲ್ಲಿದ್ದ ಮಗು ಮೃತಪಟ್ಟಿದೆ. ಬಾಣಂತಿಯ ಮತ್ತೊಂದು ಮಗು ಬಚಾವಾಗಿದೆ. ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಅಡ್ಡ ಬಂದ ಕಾರು ತಪ್ಪಿಸಲು ಹೋಗಿ ಕ್ಯಾಂಟರ್ ಹೋಟೆಲ್ಗೆ ನುಗ್ಗಿದೆ. ಹೋಟೆಲ್ ಮುಂದೆ ನಿಂತಿದ್ದ 5 ಕಾರುಗಳು ಜಖಮಾಗಿವೆ. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಡಿಎಲ್ ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಕಾಲೇಜಿನಲ್ಲಿ ಪಾಠ ಮಾಡುವಾಗ ಗಲಾಟೆ ಮಾಡುತ್ತಿದ್ದ ವಿದ್ಯಾರ್ಥಿಗೆ ಶಿಕ್ಷಕರೊಬ್ಬರು ಕೋಲಿನಿಂದ ರಕ್ತ ಹೆಪ್ಪುಗಟ್ಟುವಂತೆ ಹೊಡೆದಿರುವ ಘಟನೆ ತಿಪಟೂರು ನಗರದ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ನಡೆದಿದೆ. ಪ್ರಥಮ ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿ ನಿತಿನ್ ಶಿಕ್ಷಕಿ ಪಾಠ ಮಾಡುವ ಸಂದರ್ಭದಲ್ಲಿ ಸ್ನೇಹಿತರೊಂದಿಗೆ ಮಾತನಾಡುತ್ತಾ ಗಲಾಟೆ ಮಾಡುತ್ತಿದ್ದ. ಇದರಿಂದ ಕೋಪಿತಗೊಂಡ ಶಿಕ್ಷಕಿ ಇಂಗ್ಲಿಷ್ ಶಿಕ್ಷಕರಿಗೆ ತಿಳಿಸಿದ್ದಾರೆ. ಇಂಗ್ಲಿಷ್ ಶಿಕ್ಷಕರಾದ ಸೋಮಶೇಖರ್ ಕೋಲ್ನಿಂದ ತೊಡೆ ಹಾಗೂ ಕೈ ಬೆರಳುಗಳ ಚರ್ಮ ಕೆಂಪಾಗಿ ಬರೆಗಳು ಕಾಣುವಂತೆ ಹೊಡೆದರು. ಇದೇ ರೀತಿ 2-3 ಬಾರಿ ಹೊಡೆದಿದ್ರು, ಆದರೆ ಮನೆಗೆ ಹೇಳಿರಲಿಲ್ಲ. ಇನ್ನು ಈ ಬಾರಿ ರಕ್ತ ಹೆಪ್ಪುಗಟ್ಟುವಂತೆ ಹೊಡೆದಿದ್ದಾರೆ, ಇದರಿಂದ ನಡೆಯಲು ಆಗ್ತಿಲ್ಲ ಎಂದು ವಿದ್ಯಾರ್ಥಿ ನಿತಿನ್ ಶಿಕ್ಷಕರ ಮೇಲೆ ಆರೋಪಿಸಿದ್ದಾನೆ. ನಿತಿನ್ ಅಂತ, ನಾನು ಬಾಯ್ಸ್ ಕಾಲೇಜಲ್ಲಿ ಓದ್ತಿರೋದು. ಇವತ್ತು ನಿನ್ನೆ ಬೆಳಗ್ಗೆ 11 ಗಂಟೆಯಲ್ಲಿ ನಮ್ಮ ಮಿಸ್ಸು ಮಾತಾಡ್ತಿದ್ದಕ್ಕೆ, ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿದ್ದಕ್ಕೆ ಎಬ್ಬಿಡಿಸಿದ್ರು ನನ್ನನ್ನು. ಅದಕ್ಕೆ ನಾನು ಆ ಕಡೆ ಮಾತಾಡ್ತಿರಲ್ಲ ಮಿಸ್, ಅವರು ಎಬ್ಬಿಡ್ಸಿರಿ ಅಂತ ಹೇಳಿದ್ದಕ್ಕೆ ನಾನು ನೇಮ್ ಬರ್ಕೊಂಡು ನಮ್ಮ ಸರ್ ಸೋಮಶೇಖರ್ ಸರ್ ಅಂತ ಅವರಿಗೆ ನೇಮ್ ಕೊಟ್ಟರು. ಅದಕ್ಕೆ ಅವ್ರು ಬಂದು ಯಾವುದೋ ಅನಾವಶ್ಯಕ ಕಾರಣಕ್ಕೆ ನನ್ನನ್ನು ಎಬ್ಬಿಡಿಸಿ ಎಬ್ಬಿಡಿಸಿ ಇವತ್ತು ಕಾಲಲ್ಲಿ ಮತ್ತು ಕೈಯೆಲ್ಲ ಬೆರಳು ಉಳ್ಕೊಂಡು ಹೊಡೆದವ್ರೆ.
ಕಾಲಲ್ಲೆಲ್ಲ ಬರೆ ಬಂದೈತೆ. ಆಮೇಲೆ ಓದ್ಸಲಿ ಇದು ಗುಂಡಿಗೆಲ್ಲ ಹೊಡೆದು ಎಷ್ಟೊಂದು ಉದ್ದಿಸಿದ್ರು ಮನೇಲಿ ಏನೂ ಹೇಳಿರಲಿಲ್ಲ, ಬೈತಾರೆ ಅಂತ. ಬೆಳ್ಳೆಲ್ಲ ಓಸಲೇನೂ ಹಂಗೆ ಆಗಿತ್ತು. ಈಗಲೂ ಬೆಳ್ಳು ಮೂರ್ತಿ ಎಷ್ಟು ಆಗಿಲ್ಲ, ಇದಾಗಿತ್ತೆ, ಉಳ್ಕೈತೆ, ಇನ್ನೂ ಹೋಗಿಲ್ಲ. ನಮ್ಮ ಮನೇಲಿ ಹೊಡಿ ಬೈತಾರೆ ಅಂತ ಇದಾಗಿತ್ತು. ಮನೇಲಿ ಬೈತಾರೆ ಅಂತ ಏನೂ ಹೇಳೋಕೆ ಹೋಗಿರಲಿಲ್ಲ. ನಡೆಯೋಕ್ಕೂ ಆಗ್ತಿಲ್ಲ, ಹಂಗೆ ಹೊಡೆದವ್ರೆ ತೊಡೆಗೆ. ಅದಕ್ಕೆ ಈಗ ಹೇಳಿದ್ಕೆ ಹಿಂಗಾಯ್ತು ಸರ್. ಇನ್ನು ಮಕ್ಕಳು ತಪ್ಪು ಮಾಡಿದ್ರೆ ಪೋಷಕರು ಫೋನ್ ನಂಬರ್ ನೀಡ್ತೀವಿ, ನಮ್ಮ ಗಮನಕ್ಕೆ ತಂದರೆ ನಾವು ಬಂದು ಅವರಿಗೆ ಬುದ್ಧಿ ಹೇಳುತ್ತೇವೆ. ಮೊದಲು ಇದೇ ರೀತಿ ಹೊಡೆದು ಕಳುಹಿಸಿದ್ರು, ಆದ್ರೆ ನಾವು ಅದನ್ನ ಪ್ರಶ್ನಿಸಿರ್ಲಿಲ್ಲ. ಆದ್ರೆ ಈ ಬಾರಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ ಹೊಡೆದಿದ್ದಾರೆ. ಇದರಿಂದ ನಮ್ಮ ಮಗುವಿಗೆ ಗಂಭೀರವಾಗಿ ಗಾಯವಾಗಿದೆ. ಹಾಗಾಗಿ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ನಿತಿನ್ ತಂದೆ ನಟರಾಜ್ ಒತ್ತಾಯಿಸಿದ್ದಾರೆ. ನಟರಾಜ್ ಅಂತ, ಆಟೋ ಡ್ರೈವರು. ಹಿಂಗೆ ನನ್ನ ಮಗ ಸ್ಕೂಲಲ್ಲಿ ಏನೋ ಗಲಾಟೆ ಮಾಡ್ತಿದ್ದ ಅಂತ ಹೇಳಿ ತೀರಾ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಕಾಲಿಗೆ ಚಿಕ್ಕಾಬಟ್ಟೆ ಹೊಡೆದಿದ್ದಾರೆ. ಎಲ್ಲ ಬಾಸುಂಡೆಗಳು ಬಂದಿದ್ದಾವೆ, ಅವ್ನು ನಡೆಯೋಕ್ಕೆ ಆಗಲ್ಲ. ಮತ್ತು ಕೈಗಳು ಬೆಳ್ಳಿಗಳಿಗೆಲ್ಲ ಹೊಡೆದಿದ್ದಾರೆ, ಬೆಳ್ಳೆಲ್ಲ ಊದ್ಕೊಂಡಿದ್ದಾವೆ. ಏನೇ ಒಂದು ತಪ್ಪು ಮಾಡಿದ್ರು ಇದು ನಮಗೆ ಫೋನ್ ನಂಬರ್ ಕೊಟ್ಟಿರ್ತೀವಿ, ಒಂದು ಫೋನ್ ನಂಬರ್ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಬನ್ನಿ, ಹಿಂಗೆ ಹಿಂಗೆ ಹೇಳಿ, ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳ್ಬೋದು. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.